ನಮಸ್ಕಾರ ರೀ ಎಲ್ಲರಿಗೂ ಹೆಂಗಿದಿರಿ ನೀವೆಲ್ಲ ಇವತ್ತು ನಿಮಗೆ ನಾನು ಪಕ್ಕ ಹೋಟೆಲ್ ಸ್ಟೈಲ್ ಕ್ರಿಸ್ಪಿ ಇರುವಂಥ ಗೋಬಿ ಸಿಕ್ಸ್ಟಿ ಫೈವ್ ಮಾಡೋದು ಅಂತ ಹೇಳ್ತೀನಿ ಭಾಳ ಅಂದ್ರೆ ಭಾಳ ಈಸಿ ರೆಸಿಪಿ ನೋಡ್ರಿ ಅದಕ್ಕಿಂತ ಮುಂಚೆ ನೀವು ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿರಿ ನಡೀರಿ ಗೋಬಿ ಸಿಕ್ಸ್ಟಿ ಫೈವ್ ಮಾಡೋದು ಅಂತ ನೋಡೋಣ ಫಸ್ಟ್ ಏನು ಮಾಡೋಣ ಅಂದ್ರೆ ಈ ಗೋಬಿ ಕ್ಲೀನ್ ಅಂತ ನೋಡ್ರಿ ಒಂದು ಮೀಡಿಯಮ್ ಸೈಜಿನ ಗೋಬಿನ ನಾನು ಈ ಈ ಸೈಜ್ ಒಳಗೆ ಕಟ್ ಮಾಡ್ಕೊಂಡೇನಿ ನೆಕ್ಸ್ಟ್ ಒಂದು ಸ್ಪೂನ್ ಉಪ್ಪು ಹಾಕ್ಕೊಳಕತ್ತೀನಿ ಉಪ್ಪು ಹಾಕ್ಕೊಳ್ಳೋದ್ರಿಂದ ಗೋಬಿ ಭಾಳ ಚಲೋ ಕ್ಲೀನ್ ಆಗ್ತೈತಿ ಇದ್ರ ಮೇಲೆ ಭಾಳ ಕುದಿಯೋವಂಥ ನೀರು ಅಂದ್ರೆ ಬಿಸಿ ಬಿಸಿ ನೀರು ಹಾಕ್ಕೊಂಡು ಈ ಬಿಸಿ ನೀರೊಳಗನ ಒಂದು ಐದರಿಂದ ಆರು ನಿಮಿಷದವರೆಗೂ ಈ ಗೋಬಿ ಇದ್ರೊಳಗೆ ಬಿಡ್ತೇನೆ ನಾನು ಬಿಸಿ ನೀರೊಳಗನ ಈಗಂತರ ಈ ಗೋಬಿ ಸೀಸನ್ ಐತೆ ನೋಡ್ರಿ ಈ ಸೀಸನ್ ಒಳಗನ ಗೋಬಿದ ಏನೇನು ಐಟಮ್ಸ್ ಇರ್ತಾವಲ್ಲ ಎಲ್ಲ ತಿನ್ಬೇಕು ಗೋಬಿ ಸಿಕ್ಸ್ಟಿ ಫೈ ಆಗಲಿ ಗೋಬಿ ಮಂಚೂರಿಯನ್ ಆಮೇಲೆ ಗೋಬಿ ಪರೋಟೋ ನೋಡ್ರಿ ಅದು ಮಸ್ತ್ ಆಗ್ತೈತಿ ನಿಮಗೆ ನೆಕ್ಸ್ಟ್ ನಾನು ರೆಸಿಪಿ ಶೇರ್ ಮಾಡ್ತೀನಿ ಯಾಕಂದರೆ ಬೇರೆ ಸೀಸನ್ ಒಳಗೆ ಗೋಬಿ ಅಷ್ಟು ಚಲೋ ಸಿಗೋದಿಲ್ಲ ನೆಕ್ಸ್ಟ್ ನಾನು ಈ ಗೋಬಿನ ಬಿಸಿ ನೀರೊಳಗಿಂದ ತೆಗ್ದು ತಣ್ಣೀರೊಳಗೆ ಹಾಕೊಳಕತ್ತೀನಿ ಇನ್ನೊಮ್ಮೆ ಈ ಗೋಬಿ ಕ್ಲೀನ್ ಮಾಡ್ಕೋತೀನಿ ಈಗ ತಣ್ಣೀರೊಳಗೆ ಹಾಕಿಂದ ಒಂದು ಎರಡು ಮೂರು ಸತಿ ಮಿಕ್ಸ್ ಮಾಡಾಗಿಂದ ಅಷ್ಟು ಗೋಬಿನೂ ನೀರೊಳಗಿಂದ ಬಿಡ್ತೀನಿ ಆಮೇಲೆ ನೋಡಿರಿ ಇಂಥ ಸ್ಟ್ರೈನರ್ ಒಳಗನ ಇಡ್ರಿ ಗೋಬಿನ ಅಂದ್ರೆ ಎಕ್ಸ್ಟ್ರಾ ನೀರು ಏನಿರ್ತೈತಲ್ಲ ಎಲ್ಲ ಬಸಿತೈತಿ ನೀರಿನ ಅಂಶ ಜಾಸ್ತಿ ಇರಬಾರ್ದು ಒಳಗೆ ನೆಕ್ಸ್ಟ್ ಒಂದು ಮಿಕ್ಸಿಂಗ್ ಬೌಲ್ ಒಳಗೆ ನಾನು ಅರ್ಧ ಕಪ್ನಷ್ಟು ಕಾರ್ನ್ ಫ್ಲೋರ್ ತೊಗೊಂಡೀನಿ ಅರ್ಧ ಕಪ್ ಕಾರ್ನ್ ಫ್ಲೋರ್ ತೊಗೊಂಡಿನಿ ಅಂತಂದ್ರೆ ನಾಲ್ಕು ಸ್ಪೂನಷ್ಟು ಮೈದಾ ಹಿಟ್ಟು ಹಾಕೊಳತ್ತೀನಿ ಕಾರ್ನ್ ಫ್ಲೋರ್ ಎಷ್ಟು ಹಾಕೋತಿರಲ್ಲ ಅದ್ರ ಅರ್ಧ ಮೈದಾ ಹಿಟ್ಟು ಹಾಕೋರಿ ಈಗ ನೆಕ್ಸ್ಟ್ ಒಂದು ಸ್ಪೂನ್ ಕೆಂಪು ಖಾರ ಅರ್ಧ ಸ್ಪೂನ್ ಉಪ್ಪು ಅರ್ಧ ಸ್ಪೂನ್ನಷ್ಟು ಧನಿಯಾ ಪೌಡ್ರ್ ಅರ್ಧ ಸ್ಪೂನ್ಕಿನ್ನ ಕಡಿಮೆ ಕರಿ ಮೆಣಸುಕಾಳು ಪೌಡ್ರ್ ಐತೆ ನೋಡಿರಿ ಆಮೇಲೆ ಒಂದು ಸ್ಪೂನಷ್ಟು ಸಣ್ಣಗೆ ಹೆಚ್ಚಿದ್ದ ಹಸಿಮೆಣ್ಸಿನ್ಕಾಯಿ ಸಣ್ಣಗೆ ಹೆಚ್ಕೊಂಡಿದ್ದ ಕೊತ್ತಂಬರಿ ಮತ್ತು ಕರ್ಬೇವು ಈಗ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ತೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಜಾಸ್ತಿನೇ ಹಾಕ್ಕೊರಿ ನೆಕ್ಸ್ಟ್ ಫುಡ್ ಕಲರ್ ಐತಿದ ನೀವು ಫುಡ್ ಕಲರ್ ಬೇಡ ಅಂತಂದ್ರೆ ಸ್ಕಿಪ್ ಮಾಡ್ಬೋದು ಓಕೆ ನೆಕ್ಸ್ಟ್ ಇದ್ರೊಳಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂತ ಈ ಹಿಟ್ಟನ್ನು ಕಲ್ಸ್ಕೋಬೇಕು ಒಮ್ಮೆ ಭಾಳಷ್ಟು ನೀರು ಹಾಕ್ಕೊಳಕ್ಕೆ ಹೋಗಬೇಡ್ರಿ ನೋಡ್ರಿ ನಾನು ಹೆಂಗೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಥ ಹಿಟ್ಟನ್ನು ಕಲ್ಸ್ಕೊತೀನಿ ಪೂರ್ತಿ ಹಿಟ್ಟ ಕಲಸಾಗಿಂದ ಇದ್ರ ಕನ್ಸಿಸ್ಟೆನ್ಸಿ ಹೆಂಗೆ ಇರ್ತೈತೆ ಅಂತ ತೋರಿಸ್ತೇನೆ ನಾನು ನಿಮಗೆ ಯಾಕಂದ್ರೆ ಈ ಹಿಟ್ಟು ಭಾಳ ಅಂತಂದ್ರೆ ಗೋಬಿಗೆ ಕೋಟಿಂಗ್ ಕರೆಕ್ಟ್ ಬರೋದಲ್ಲ ಅಗದಿ ತೆಳ್ಳಗೆ ಕೋಟಿಂಗ್ ಬರ್ತೈತಿ ಆಮೇಲೆ ನಿಮ್ಗೆ ಖಾರ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಹಾಕ್ಕೊಬೋದು ನಾನು ಇದ್ರೊಳಗೆ ಸಣ್ಣಗೆ ಹೆಚ್ಕೊಂಡೆ ಹಸಿ ಮೆಣ್ಸಿನ್ಕಾಯಿ ಹಾಕೊಂಡೇನಲ್ಲ ಅದಕ್ಕೆ ಕೆಂಪು ಖಾರ ಸ್ವಲ್ಪ ಕಡಿಮೆನ ಹಾಕ್ಕೊಂಡೇನಿ ಈ ಗೋಬಿ ಸಿಕ್ಸ್ಟಿ ಫೈ ಸ್ವಲ್ಪ ಖಾರ ಖಾರ ಇದನ್ನ ಭಾಳ ಚಲೋ ಟೇಸ್ಟ್ ಅನ್ನಿಸ್ತೈತೆ ನೋಡಿರಿ ಸೊ ಇದ್ರದ್ದು ಕನ್ಸಿಸ್ಟೆನ್ಸಿ ನೋಡಿದರೆಲ್ಲ ನೀವು ಹಿಟ್ಟು ಕಲಸಿ ಆಗಿಂದ ಹಿಂಗೆ ಇರಬೇಕಿದ ಇದಕ್ಕಿಂತ ತೆಳಗೆ ಮಾತ್ರ ಕಲಿಸ್ಕೊಳಕ್ಕೆ ಹೋಗ್ಬೇಡ್ರಿ ಈಗ ನೆಕ್ಸ್ಟ್ ಅಷ್ಟು ಗೋಬಿನೂ ಹಾಕ್ಕೋತೀನಿ ಯಾಕಂದ್ರೆ ಗೋಬಿ ಒಳಗೆ ನೀರಿನ ಅಂಶ ಇರ್ತೈತಲ್ಲ ಸೊ ಆದಷ್ಟು ಹಿಟ್ಟು ಗಟ್ಟಿನ ಕಲಿಸ್ಕೊರಿ ಈ ಗೋಬಿ ಹಾಕ್ಕೊಂಡು ಚಲೋ ಮಿಕ್ಸ್ ಮಾಡ್ಕೋಬೇಕು ಗೋಬಿಗೆ ಕಾರ್ನ್ಫ್ಲೋರ್ ಮೈದಾ ಹಿಟ್ಟಿಂದ ಒಂದು ಚಲೋ ಹಿಂಗೆ ಕೋಟಿಂಗ್ ಬರಬೇಕು ನೋಡಿರಿ ಅಲ್ಲಿವರೆಗೂ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ ಕರೆಕ್ಟಾಗಿ ಮಿಕ್ಸ್ ಆಗೈತಿದೆ ಈಗ ಇವ್ನಷ್ಟು ಫ್ರೈ ಮಾಡ್ಕೊಳಂತ ನಾನು ಆಲ್ರೆಡಿ ಎಣ್ಣೆ ಬಿಸಿ ಇಟ್ಟಿದ್ದೆ ಆಮೇಲೆ ಗೋಬಿ ಹಾಕೋವಾಗ ಎಣ್ಣೆ ಜಾಸ್ತಿನೇ ಕಾದಿರಬೇಕು ಆಯಿಲ್ ಬಿಸಿ ಇಲ್ಲ ಅಂದ್ರೂ ಒಂದು ಎರಡು ಮೂರು ನಿಮಿಷ ಬಿಸಿ ಮಾಡ್ಕೊಂಡು ಆಮೇಲೆ ಗೋಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ರಿ ಈಗ ಗೋಬಿ ಅಷ್ಟು ಹಾಕಿಂದ ಗ್ಯಾಸ್ ಮೀಡಿಯಮ್ ಫ್ಲೇಮ್ ಮಾಡ್ಕೋಬೇಕು ಅಂದರೆ ಚಲೋ ಕ್ರಿಸ್ಪ್ ಆಗ್ತಾವೆ ಈ ಗೋಬಿ ಸಿಕ್ಸ್ಟಿ ಫೈವ್ ಆವಾಗಿದ್ರೂ ಕ್ರಿಸ್ಪಿನೇ ಇರ್ತೈತಿ ಸೊ ನೋಡಿರಿ ಚಲೋ ತಂಗೇ ಹಿಂಗೆ ಕ್ರಿಸ್ಪ್ ಆಗೋವರೆಗೂ ನಾನು ಮೂರಿಂದ ನಾಲ್ಕು ನಿಮಿಷದವರೆಗೂ ಫ್ರೈ ಮಾಡ್ಕೊಂಡೇನಿ ಈಗ ಇವಾಗ ಚಲೋ ಕ್ರಿಸ್ಪ್ ಆಗ್ಯಾವ ಇವ್ನಷ್ಟು ಆಯಿಲ್ ಒಳಗಿಂದ ತೆಗೆದ್ಬಿಡ್ತೀನಿ ಗೋಬಿ ಸಿಕ್ಸ್ಟಿ ಫೈ ಅಂತಂದ್ರೆ ಹಿಂಗೆ ಡ್ರೈನ ಇರ್ತೈತಿ ಮಸ್ತ್ ಕ್ರಿಸ್ಪ್ ಇರ್ತಾವ ಟೇಸ್ಟೂ ಭಾಳ ಚಲೋ ಇರ್ತೈತಿ ಈಗ ಇದ ಆಯಿಲ್ ಒಳಗನ್ನು ಹಸಿ ಮೆಣಸಿನ್ಕಾಯಿನೂ ಫ್ರೈ ಮಾಡ್ಕೊತೀನಿ ಗೋಬಿ ಜೊತೆ ಹಸಿ ಮೆಣಸಿನ್ಕಾಯಿ ತಿನ್ನೋಕೆ ಟೇಸ್ಟ್ ಚಲೋ ಬರ್ತೈತೆ ನೋಡಿರಿ ಈ ಮೆಣ್ಸಿನ್ಕಾಯಿ ಜಾಸ್ತಿ ಹೊತ್ತು ಫ್ರೈ ಮಾಡ್ಕೊಳ್ಳೋದು ಬೇಡ ಸೊ ನೋಡಿರಿ ಇಷ್ಟ ಫ್ರೈ ಮಾಡ್ಕೊಂಡು ಇವನು ತೆಗಿತೀನಿ ಈಗ ಕರ್ಬೇವ್ನ ಹಾಕೋತೀನಿ ನೀವು ಹೋಟೆಲ್ ಒಳಗೆ ನೋಡಿರ್ಬೋದು ಗೋಬಿ ಸಿಕ್ಸ್ಟಿ ಫೈವ್ ಜೊತೆ ಫ್ರೈ ಮಾಡಿದ ಕರ್ಬೇವು ಕೊಡ್ತಾರೆ ಭಾಳ ಚಲೋ ಟೇಸ್ಟ್ ಇರ್ತೈತೆ ಅದ ಸೊ ಕರ್ಬೇವು ಹಾಕ್ಕೊಂಡು ಫ್ರೈ ಮಾಡ್ಕೊಳಾಗತ್ತೀನಿ ನೋಡಿರಿ ಮಸ್ತ್ ಕ್ರಿಸ್ಪಿ ಇರುವಂಥ ಗೋಬಿ ಸಿಕ್ಸ್ಟಿ ಫೈ ಪಕ್ಕ ಹೋಟೆಲ್ ಸ್ಟೈಲ ನೀವು ಹೋಟೆಲ್ ಒಳಗೆ ಹೋದಾಗ ತಿಂದಿರ್ಬೋದು ಗೋಬಿ ಸಿಕ್ಸ್ಟಿ ಫೈ ಟೇಸ್ಟೂ ಹಿಂಗೆ ಇರ್ತೈತಿ ಹಿಂಗೆ ಕ್ರಿಸ್ಪಿನೂ ಅದ ಆದ್ರೆ ಹೋಟೆಲ್ ಒಳಗೆ ಇಷ್ಟು ಕ್ಲೀನಾಗಿ ಎಲ್ಲಿ ಮಾಡ್ತಾರೆ ಹೇಳಿರಿ ನಮ್ಗೆ ಟೇಸ್ಟಿಗೆ ತಕ್ಕಂಗನ ನವ ಒಳಗನ ಎಷ್ಟು ಉಪ್ಪು ಖಾರ ಎಲ್ಲ ಹಾಕ್ಕೊಂಡು ತಿನ್ಬೋದ ಸೊ ನೀವು ಈ ರೆಸಿಪಿ ಮನೆಯೊಳಗೆ ಟ್ರೈ ಮಾಡಿರಿ ನನಗೆ ಕಮೆಂಟ್ ಮಾಡಿರಿ ಮತ್ತು ಹೆಂಗೆ ಆಗೈತಿ ಅಂತಂದ ಗೋಬಿ ಮಂಚೂರಿಯನ್ ರೆಸಿಪಿ ಆಲ್ರೆಡಿ ನನ್ನ ಚಾನಲ್ ಐತಿ ರೆಸಿಪಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ಒಳಗೆ ಮೆನ್ಷನ್ ಮಾಡಿರ್ತೀನಿ ಚೆಕ್ ಮಾಡಿರಿ ಒಮ್ಮೆ ನನ್ನ ಚಾನಲಿನ ಸಬ್ಸ್ಕ್ರೈಬ್ ಮಾಡಿರಿ ಈ ರೆಸಿಪಿ ನಿಮಗೆ ಇಷ್ಟ ಆಯ್ತು ಒಂದು ಲೈಕ್ ಮಾಡಿರಿ ನೆಕ್ಸ್ಟ್ ಇನ್ನೊಂದು ಹೊಸ ರೆಸಿಪಿ ಜೊತೆ ನಿಮ್ಮನ್ನು ನಾನು ಭೇಟಿ ಹಾಕ್ತೀನಿ ಧನ್ಯವಾದಗಳು